ಮೈಸೂರಿನ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ದಲಿತ ಸಪ್ಲೈಯರ್ ಮೇಲೆ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ ಹಲ್ಲೆ ಮಾಡಿದ್ದಾರೆ ಎಂದು ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಗಂಭೀರವಾಗಿ ಆರೋಪಿಸಿದ್ದಾರೆ. ದರ್ಶನ್ ಅವರ 25 ಕೋಟಿ ರೂಪಾಯಿ ವಂಚನೆ ಪ್ರಕರಣ ಹೊರಬರುವ 4 ದಿನಗಳ ಹಿಂದೆ ಈ ಘಟನೆ ನಡೆದಿದೆ ಎಂದಿರುವ ಅವರು, ಹಲ್ಲೆ ಪ್ರಕರಣದಲ್ಲಿ ಮೈಸೂರು ಪೊಲೀಸ್ ಅಧಿಕಾರಿಗಳು ದಲಿತ ಸಪ್ಲೈಯರ್ ಪರ ನಿಲ್ಲದೆ ಸೆಟಲ್ಮೆಂಟ್ ಮಾಡಿ ಮುಗಿಸಿದ್ದಾರೆ. ಮರುದಿನ ಸಪ್ಲೈಯರ್ನ ಪತ್ನಿ ಪೊರಕೆ ಹಿಡಿದು ಬಂದಿದ್ಲು. ಹೋಟೆಲ್ ಸಿಸಿಟಿವಿ ತೆಗೆಸಿದ್ರೆ ಈ ಗಲಾಟೆ ವಿಷಯ ಬಯಲಾಗುತ್ತದೆ. ಇಂತಹ ವಿಷಯಗಳಲ್ಲಿ ಸೆಲೆಬ್ರಿಟಿಗಳು ಪಾರಾಗಿ ಜನಸಾಮಾನ್ಯರು ಜೈಲಿಗೆ ಹೋಗ್ತಾ ಇದ್ದು ನ್ಯಾಯ ಸಿಗುತ್ತಿಲ್ಲ ಎಂದು ಅವರು ಗುಡುಗಿದ್ರು. ಸಂಕಷ್ಟದ ಸಮಯದಲ್ಲಿ ಸೆಲೆಬ್ರಿಟಿಗಳು ಸ್ನೇಹಕೂಟ ಮಾಡಿದ್ದಾರೆ. ಸಮಾಜದಲ್ಲಿ ಅನ್ಯಾಯವಾದವರಿಗೆ ನ್ಯಾಯ ಸಿಗಬೇಕು. ನಾವು ಯಾರ ಪರನೂ ಅಲ್ಲ. ಪಾರದರ್ಶಕವಾಗಿ ತನಿಖೆ ನಡೆಸಿ ನ್ಯಾಯ ಒದಗಿಸಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡಿ. ನಿರ್ದೇಶಕ, ನಿರ್ಮಾಪಕ ಸೇರಿದಂತೆ ಅದರಲ್ಲೂ ಒಬ್ಬ ದಲಿತನಿಗೆ ಹೊಡೆಯೋದು ಅಂದ್ರೇನು? ಬೆದರಿಕೆ, ಹಲ್ಲೆ, ಗನ್ ತೋರಿಸೋದೆ ಜೀವನ ಆಗೋಯ್ತಾ ಎಂದಿರುವ ಇಂದ್ರಜಿತ್, ಇಷ್ಟಾದರೂ ಬುದ್ಧಿ ಕಲಿಯೋದು ಯಾವಾಗ ಅಂತ ದರ್ಶನ್ಗೆ ನೇರವಾಗಿ ಪ್ರಶ್ನಿಸಿದ್ದಾರೆ. ಮುಂದುವರಿದು, ಪೊಲೀಸ್ ಠಾಣೆಗಳು ಸೆಟಲ್ಮೆಂಟ್ ಕೇಂದ್ರವಾಗಿದ್ದು ಹೆಣ್ಣು ಮಕ್ಕಳ ಮೇಲೆ ರೇಪ್ ಆದರೂ ಸೆಟಲ್ಮೆಂಟ್ ಮಾಡಿ ಬಿಟ್ಟು ಬಿಡ್ತೀರಾ ಎಂದು ಪ್ರಶ್ನಿಸಿದ ಅವರು, ಪೊಲೀಸ್ ಅಧಿಕಾರಿಗಳು ಬಳೆ ತೊಟ್ಟು ಕುಳಿತಿದ್ದಾರೆ ಎಂದು ಗುಡುಗೆದ್ರು. 25 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಅರುಣಾಕುಮಾರಿಯನ್ನ ತನ್ನ ಫಾರ್ಮ್ ಹೌಸ್ ಹಾಗೂ ರಾಜರಾಜೇಶ್ವರಿ ನಗರದ ಆರ್ಚ್ ಬಳಿ ಕರೆಸಿಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಿರುವ ಇಂದ್ರಜಿತ್, ದರ್ಶನ್ ಸ್ನೇಹಿತರು ನಿರ್ಮಾಪಕರ ನಡುವಿನ ವ್ಯವಹಾರ ಮನಸ್ತಾಪವೇ ಇದಕ್ಕೆ ಕಾರಣ ಎಂದರು. ಪಿಕ್ಚರ್ ತರ ಕತೆ ಕಟ್ಟಿ ಅಮಾಯಕರ ಮೇಲೆ ಗೂಬೆ ಕೂರಿಸುವ ಕಾರ್ಯ ಮಾಡಿದ್ದು ದರ್ಶನ್ ಇದರ ವಾಸ್ತವ ತಿಳಿಸಬೇಕು. ಏಪ್ರಿಲ್ 9 ಹಿಡಿದು ಜೂನ್ 12 ನಾನು ಮೈಸೂರಲ್ಲೇ ಇದ್ದೆ. ನಾವು ಸೋಷಲ್ಸಲ್ಲಿದ್ದಾಗಲೂ ನಾನೇ ಕರೀತಾ ಇದ್ದೆ. ಈಗ ಅಖಿಲ ಸಚ್ಚಿ ಮಂಡ್ಯ ಸಚ್ಚಿ, ಏ ಬರ ಅಂತ ಡೌನ್ ಎಲ್ಲ ಕರೆಸ್ಕೊಂಡು ಅಲ್ಲಿ ಗುಡ್ಡೆ ಹಾಕೊಳ್ತಾ ಇದ್ದೆ. ಇಲ್ಲ, ನಮ್ಮ ತೋಟದಲ್ಲಿ ಗುಡ್ಡೆ ಹಾಕೋತಾ ಇದ್ದೆ. ಇವರು ಉಮಾಪತಿಯವರು ಇರ್ತಾ ಇದ್ರು. ಸೊ ಇದರಲ್ಲಿ ಏನಕ್ಕೆ ಈ ಒಮ್ಮನ್ ಪ್ಲ್ಯಾನ್ ಏನು ನಮ್ಗೆ ಗೊತ್ತಿಲ್ಲ. ಇಲ್ಲ ಈ ಕಡೆ ಉಮಾಪತಿಯವ್ರು ನಿಂತು ಮಾಡಿ, ಈ ಕಡೆ ಇವ್ರು ನಿಂತು ಮಾಡಿ, ಇಲ್ಲ ಬೇರೆ ಏನಾರು ಇದೆಯಾ, ನಮ್ಗೆ ಅದು ಗೊತ್ತಿಲ್ಲ. ಈಗ ಅದು ಇನ್ವೆಸ್ಟಿಗೇಷನ್ ಬರಬೇಕಾದ್ರೆ ಒಂದು ಇದು ಯಾರೋ ಸುಮ್ಮನೆ ಸಣ್ಣ ಪುಟ್ಟ ಅವ್ರು ಕಲ್ಲಿಡಿಯೋಕ್ಕಂತೂ ಆಗಲ್ಲ. ಇದರಿಂದ ಯಾರೋ ಒಬ್ರು ಇರಬೇಕು, ಇಲ್ಲ ಏನೇ ಬಂದು ನಾನು ಫೇಸ್ ಮಾಡಿಸ್ತೀನಿ ಮುಂದಕ್ಕೆ ಹೋಗು ಅಂತ ಅಂದ್ಬಿಟ್ಟು. ಸಿ ಅದೇ ಗೊತ್ತಿಲ್ಲ ನಮಗೆ. ಇದೇ ಸಂದರ್ಭದಲ್ಲಿ ರೈತರ ಬ್ರ್ಯಾಂಡ್ ಅಂಬಾಸಿಡರ್ ಬಾಯಲ್ಲಿ ತಲೆ ಸೀಳ್ತೀನಿ ಅನ್ನೋ ಪದ ಬರಬಹುದಾ ಎಂದು ದರ್ಶನ್ಗೆ ಕುಟುಕಿದ್ರು. ಏನು ಹೇಳಲ್ಲ ಸರ್, ಹೇಳೋದಲ್ಲ ತಲೆ ಕಡಿತೀವಿ ಅಂತ ಆ ಲೆವೆಲ್ಗೆ ಮಾಡ್ತೀವಿ. ಸಂಗ್ರಹಿಸಿದವರು ಬಿಜಿ, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು.